ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀರಾಮ್ಪುರದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಂಘಟನೆಯ ವತಿಯಿಂದ ಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಗಣೇಶೋತ್ಸವದ ಅಂಗವಾಗಿ ದಾನಿಗಳು ಮತ್ತು ಸಾರ್ವಜನಿಕರು ಸಮಿತಿಯವರಿಗೆ ದಿನಸಿ ವಸ್ತುಗಳು ಮತ್ತು ಇತರೆ ಪರಿಕರಗಳನ್ನು ದೇಣಿಗೆಯ ರೂಪದಲ್ಲಿ ನೀಡಿದ್ದರು. ಇದೀಗ ಗಣೇಶೋತ್ಸವ ಮುಗಿದ ನಂತರ ಉಳಿದ ದಿನಸಿ ವಸ್ತುಗಳನ್ನು ಹೊಸದುರ್ಗ ನಗರದ ವೃದ್ಧಾಶ್ರಮವೊಂದಕ್ಕೆ ಕೊಡುಗೆ ನೀಡುವುದರೊಂದಿಗೆ ಮಾನವೀಯತೆ ಮೆರೆದಿದ್ದಾರೆ. ಶ್ರೀರಾಮ್ಪುರದ ಯುವ ಸಂಘಟಕರಾದ ಜಗದೀಶ್ ರವರ ಸಾರಥ್ಯದಲ್ಲಿ ಜರುಗಿದ ಗಣೇಶೋತ್ಸವವು ಅತ್ಯಂತ ಸಾರ್ಥಕವಾದ ಭಾವನೆಯನ್ನು ಸಾರ್ವಜನಿಕರಲ್ಲಿ ಮೂಡಿಸಿದೆ. ದಾನದ ರೂಪದಲ್ಲಿ ಬಂದ ದಿನಸಿ ವಸ್ತುಗಳು ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿರುವ ವಯೋವೃದ್ಧರಿಗೆ ಆಸರೆಯಾಗಿವೆ. ಇಂತಹ ಸಾರ್ಥಕ ಕಾರ್ಯ ಕೈಗೊಂಡಿರುವ ಶ್ರೀರಾಮ್ಪುರದ ಹಿಂದೂ ಮಹಾಸಭಾ ಗಣಪತಿಯ ಸಮಿತಿಯ ಸರ್ವರಿಗೂ ಅಭಿನಂದನೆಗಳನ್ನು ತಿಳಿಸಲಾಗಿದೆ. ಹೊಸದುರ್ಗದ ರಾಜಯೋಗಿ ಸಿದ್ಧಾರ್ಥ ವೃದ್ಧಾಶ್ರಮದಲ್ಲಿ ದಿನಸಿ ವಸ್ತುಗಳನ್ನು ಇಲ್ಲಿನ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಸಮಾಜ ಸೇವಕರಾದ ಸದ್ಗುರು ಪ್ರದೀಪ್, ಶ್ರೀರಾಮ್ಪುರದ ಹಿಂದೂ ಮಹಾಸಭಾ ಗಣಪತಿ ಸಮಿತಿಯ ಜಗದೀಶ್ ರಾಮಯ್ಯ, ಗಿರೀಶ್, ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ರುದ್ರೇಶ್ ಮತ್ತು ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ನಾನು ನಿಮ್ಮ ಸದ್ಗುರು ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಈ ದಿನ ತುಂಬ ನನಗೆ ಖುಷಿಯಾಯಿತು. ಕಾರಣ ಏನಪ್ಪ ಅಂದರೆ, ಶ್ರೀರಾಮ್ಪುರ ಒಂದು ಹೋಬಳಿಯ ಹಿಂದೂ ಮಹಾಗಣಪತಿಯ ಸಮಿತಿಯವರು ಮೊನ್ನೆ ಒಂದು ಗಣಪತಿಯನ್ನು ಪ್ರತಿಷ್ಠಾಪಿಸಿ ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿರ್ತಾರೆ ಶೋಭಾಯಾತ್ರೆ ಮೂಲಕ. ಇದೇ ಕಾರ್ಯಕ್ರಮದಲ್ಲಿ ಉಳಿದ ಏನು ದಿನಸಿ ಪದಾರ್ಥಗಳಿದೆ, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಮತ್ತೊಂದು ಕೆಲವೆಲ್ಲ ಪದಾರ್ಥಗಳು ಉಳಿಯುತ್ತೆ ಕಾರ್ಯಕ್ರಮ ಮುಗಿದ್ಮೇಲೆ. ಅದನ್ನೇನು ಮಾಡೋಣ, ಬೇಕಾದ್ರೆ ಅವರು ಯಾರಿಗನ ರಿಟರ್ನ್ ಕೊಡ್ಬೋದು, ಇಲ್ಲ ಅದನ್ನು ದಿನಸಿ ಅಂಗಡಿ ಕೊಟ್ಟು ದುಡ್ಡು ಇಸ್ಕೋಬೋದಾಗಿತ್ತು, ಇಲ್ಲ ಮುಂದಿನ ಸರಿ ಯಾವಾಗ ಬರುತ್ತೆ ಅಂತೇಳಿ ಯಾರ್ದೋ ಮನೆ ಕೊಟ್ಟು ದುಡ್ಡು ಇಸ್ಕೊಂಡು ಅದನ್ನು ಏನೋ ಮಾಡೋ ಅಂಥ ಕಾರ್ಯಗಳು ಬೇಕಾದಷ್ಟು ಮಾಡ್ಬೋದು. ಆದರೆ ಇವತ್ತು ಈ ಸಮಿತಿಯ ಒಂದು ಪರಿಪಕ್ವವಾದ ಆಲೋಚನೆಯಿಂದ ಹೊಸದುರ್ಗದಲ್ಲಿರೋ ಈ ಏನು ವೃದ್ಧಾಶ್ರಮ ಇದೆ, ಈ ವೃದ್ಧಾಶ್ರಮನ ರುದ್ರೇಶ್ವರ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ವೃದ್ಧಾಶ್ರಮ ಕೊಡಬೇಕು ಅಂತೇಳಿ ಒಮ್ಮತದಿಂದ ಇವತ್ತು ಯುವಕರು ತೀರ್ಮಾನ ಮಾಡಿಕೊಂಡು ಎಲ್ಲರೂ ಬಂದು ಇಲ್ಲಿಗೆ ಆ ಉಳಿದಿರೋಂಥ ದಿನಸಿನ ಈ ವೃದ್ಧಾಶ್ರಮಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಒಂದು ಸಂತೋಷ ಪಡೋ ವಿಚಾರ ಏನಪ್ಪ ಅಂದರೆ, ಏನು ಶೋಭಾಯಾತ್ರೆ ಮಾಡಿದಾಗ ಇಲ್ಲ ಗಣಪತಿಯ ಒಂದು ಸಮಯದಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ, ಆ ಅನ್ನ ಸಂತರ್ಪಣೆಯಲ್ಲಿ ಎಷ್ಟು ಈ ಸಮಿತಿಯವರಿಗೆ ಪುಣ್ಯ ಬಂದಿರುತ್ತೋ ಅಷ್ಟೇ ಪುಣ್ಯ ಈ ವೃದ್ಧಾಶ್ರಮಕ್ಕೆ ಇವರು ತಂದುಕೊಟ್ಟ ದಿನಸಿಯಿಂದನೂ ಈ ಸಮಿತಿಯ ಎಲ್ಲ ಮೇಲ್ವಿಚಾರಣೆ ಮಾಡಿದವರಿಗೆ ಬರುತ್ತೆ ಅಂತ ಹೇಳೋಕ್ಕೂ ನನಗೆ ತುಂಬ ಸಂತೋಷ ಆಗುತ್ತೆ. ಇದರಲ್ಲಿ ಮೇಯ್ನಾಗಿ ಇದರ ಸಂಪೂರ್ಣವಾದ ಒಂದು ನೇತೃತ್ವವನ್ನು ನಮ್ಮ ಜಗದೀಶ್ ರಾಮಯ್ಯ ಅವರು ವಹಿಸ್ಕೊಂಡಿರ್ತಾರೆ, ಅದರ ಜೊತೆಯಲ್ಲಿ ಗಿರೀಶ್ ಅವರು, ಆಮೇಲೆ ಅದು ಸಂಪೂರ್ಣ ತಂಡದ ಒಂದು ನಿರ್ಧಾರದಿಂದ ಈ ಒಂದು ಮಾದರಿ ಕೆಲಸ, ಇದೊಂದು ಉದಾಹರಣೆ. ಮುಂದಿನ ದಿನಗಳಲ್ಲಿ ಕೇವಲ ನಾವು ಗಣಪತಿ ಅಂತಂದರೆ ಬರೀ ಸಾಂಪ್ರದಾಯದ ಪ್ರತಿಷ್ಠಾಪನೆ ಜೊತೆಗಡೆ ಏನೋ ಶೋಭಾಯಾತ್ರೆ ಮಾಡಿದ್ವಿ, ಡಿ ಜೆ ಹಾಕೊಂಡು ಕುಣಿದ್ವಿ ಅನ್ನೋದ್ರ ಜೊತೆ ಜೊತೆಯಲ್ಲಿ ಈ ರೀತಿ ಯುವಕರ ಒಂದು ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಕೊಂಥ ಪರಿವರ್ತನೆ ಆಗೋ ಅಂಥ ಒಂದು ಕಾರ್ಯನ ಇವತ್ತು ಈ ತಂಡ ಮಾಡಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಂಸ್ಥೆ ಕಡೆಯಿಂದ ಹಾಗೂ ನನ್ನ ತಂಡದಿಂದ ಈ ಸಮಿತಿ ಎಲ್ಲ ಸದಸ್ಯರಿಗೂ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಜಿ ವಿ ಟಿ ವಿ ಮೂಲಕ ನಾನು ಇನ್ನೊಂದು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ಇಲ್ಲಿ ರುದ್ರೇಶ್ ಅವರು ಇದರ ಮೇಲ್ವಿಚಾರಣೆಯನ್ನು ನೋಡ್ತಾ ಇದ್ದಾರೆ. ವೃದ್ಧಾಶ್ರಮ ಇದು ಕೋಟೆ ಗವಿರಂಗನಾಥ ಶಾಲೆಗೆ ಹೋಗೋ ಮಾರ್ಗದಲ್ಲಿದೆ. ಇಲ್ಲಿ ಸಾಧಾರಣ ಈಗ 23-25 ಜನ ರುದ್ರು ಇವರ ಈ ಒಂದು ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ. ರುದ್ರೇಶ್ವರ ಸಮೇತನೂ ಭಾಳ ಮೇಲ್ವಿಚಾರಣೆಯಿಂದ ಭಾಳ ಸ್ವಚ್ಛವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾನ ತಮಗೆ ಇಚ್ಛೆ ಇರೋಂಥವರು ಬಂದು ಇವ್ರನ್ನ ಸಂಪರ್ಕ ಮಾಡಿಬಿಟ್ಟು ಇಲ್ಲೇನಾದ್ರು ಅವಶ್ಯಕತೆ ಇರೋ ಅಂಥ ಪೂರೈಕೆಗಳನ್ನೂ ನೀವು ಪೂರೈಕೆ ಮಾಡಿ ನೀವು ಒಂದು ಪುಣ್ಯವನ್ನು ಲಭಿಸ್ಕೊಳೋ ಅಂಥ ಕೆಲಸ ಮಾಡ್ಬೋದು. ಇದ್ರ ಜೊತೆಯಲ್ಲಿ ಅನೇಕ ಇರೋಂಥ ರುದ್ರು ವಯೋಸಹಜ ಮಾನಸಿಕ ಸಮತೋಲನ ಇರುತ್ತೆ. ಇಂಥ ಬರೇ ಕೇವಲ ರುದ್ರು ಅಂದ ತಕ್ಷಣ ಒಂದು ದೈಹಿಕ ಶಕ್ತಿ ಒಂದೇ ಅಲ್ಲ, ಮಾನಸಿಕ ಅಸತಮಲನಗಳು ಇದ್ದೇ ಇರ್ತವೆ. ಇಂಥ ಇದರಲ್ಲೂ ರುದ್ರೇಶ್ವರ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವು ಸರಿ ನಾವು ಕೊಟ್ಟ ಒಂದು ದೇಣಿಗೆ ಸರಿಯಾಗಿ ಅದು ಸಮರ್ಪಣೆ ಆಯಿತು ಅಂದರೆ ಅದಕ್ಕಿಂತ ಪುಣ್ಯವಾದ ಕೆಲಸ ಇನ್ನೊಂದಿಲ್ಲ. ಇಂಥ ಒಂದು ಜಾಗನ ಗುರುತಿಸಿ ಇವತ್ತು ಬಂದು ಉಳಿದಿನ ದಿನಸಿಯನ್ನು ಸಮರ್ಪಣೆ ಮಾಡಿದ ಎಲ್ಲ ಹಿಂದೂ ಮಹಾಗಣಪತಿಯ ಸದಸ್ಯರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ.
ನಾವು ಶ್ರೀರಾಮ್ಪುರ ವಿಶ್ವ ಹಿಂದೂ ಪರಿಷತ್ ಭಜರಂಗದಳದಿಂದ 3ನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆವಾಗ ನಾವು ಒಂದಷ್ಟು ದಿನಸಿ ಸಾಮಾನುಗಳನ್ನ ಸಾರ್ವಜನಿಕರಿಂದ ಸಂಗ್ರಹ ಮಾಡಿದ್ವಿ. ಆ ದಿನಸಿ ಸಾಮಾನುಗಳು ಒಂದಷ್ಟು ಉಳಿದಿದ್ವು, ಒಂದಷ್ಟು ಅಕ್ಕಿ ಮತ್ತು ದಿನಸಿ ಸಾಮಾನುಗಳು ಉಳಿದಿದ್ವು. ಅದನ್ನು ನಾವು ನಮ್ಮ ಕಾರ್ಯಕರ್ತರೆಲ್ಲೂ ಸೇರಿ ಯೋಚನೆ ಮಾಡಿದ್ವಿ. ಅದು ಒಂದು ಸದುಪಯೋಗ ಆಗಲಿ, ಅದು 4-5 ಜನಕ್ಕೆ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆ ಪೂರ್ತಿ ನಮ್ಮ ಹಿಂದೂ ಮಹಾಗಣಪತಿ ಸಮಿತಿ ಎಲ್ಲ ಕಾರ್ಯಕರ್ತರು ಕೂಡ ಬಂದು ಒಂದು ಸದುಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ದಿನಸಿಗಳನ್ನ ಈ ವೃದ್ಧಾಶ್ರಮಕ್ಕೆ ಅರ್ಪಣೆ ಮಾಡ್ತಾ ಇದ್ವಿ. ಶ್ರೀರಾಮಪುರದ ಜಗದೀಶಣ್ಣ ಗಿರೀಶ್ ಅವರು ಗಣಪತಿ ಒಂದು ಪ್ರದೀಪಣ ನಮ್ಮ ಇದು ಯಾವುದು ಸದ್ಗುರು ಆಶ್ರಮದ ಪ್ರದೀಪಣರು ಮೇಲ್ವಿಚಾರಕರು. ಇವರು ಈ ದಿವಸ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ನಮ್ಮ ಕಷ್ಟ ಸಂಕಲ್ಪವನ್ನು ವಿಚಾರಿಸಿ ಅವರಿಗೆ ಏನು ನಮ್ಮ ವಯೋವೃದ್ಧರಿಗೆ ಏನು ಕೊಡಬೇಕು, ಏನು ಮಾರ್ಗದರ್ಶನ ಮಾಡಬೇಕು ಅನ್ನೋದೆಲ್ಲ ತಿಳಿದುಬಿಟ್ಟು ನನ್ನ ಹತ್ರ ಒಂದು 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 1/2 ಗಂಟೆ ಕಾಲ ಮಾತಾಡಿಬಿಟ್ಟು ಅವರಿಗೆ ಇವತ್ತಿನ ಒಂದು ಏನಿದೆ ಒಂದು ರೇಷನ್ನು ಅವ್ರಿಗೆ ಊಟಕ್ಕೆ ಆಗೋ ವ್ಯವಸ್ಥೆ ಒಂದು 2-3 ತಿಂಗಳಿಗೆ ಆಗ್ತಕ್ಕಂಥದ್ದನ್ನು ನಮಗೆ ಕೊಟ್ಟಿರ್ತಾರೆ. ಈ ಒಂದು ಪ್ರದೀಪಣ್ಣರ ನೇತೃತ್ವದಲ್ಲಿ ಈಗ ನಮ್ಮ ಜಗಣ್ಣ ಮತ್ತು ಗಿರೀಶಣ್ಣರ ನೇತೃತ್ವದಲ್ಲಿ ಇದು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಟ್ಟು ಹಿರಿಯ ನಾಗರಿಕರ ಆಶೀರ್ವಾದ ಪಡ್ಕೊಂಡು ದೇವರ ಆಶೀರ್ವಾದ ಚೆನ್ನಾಗಿರಲಿ ಅಂತೇಳಿ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಟಿವಿ ಇದು ನಿಮ್ಮ ಧ್ವನಿ.